ನೋಡಿ ಇವತ್ತು ನಮ್ಮ ಎಲ್ಲ ಅಧಿಕಾರಿಗಳ ಹತ್ರ ಅಧಿಕಾರಿಗಳು ಅವರವರ ಅಭಿಪ್ರಾಯವನ್ನ ತಿಳಿಸಿದ್ದಾರೆ. ನಮ್ಮ ಮಂತ್ರಿ ಮಂಡಲದವ್ರಿಗೆ ಎಲ್ಲ ನಮ್ಮ ಸ್ನೇಹಿತರುಗಳಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ, ಆಪ್ಷನ್ಸ್ ಕೊಟ್ಟಿದ್ದಾರೆ. ಯಾರು ಇದ್ರ ಬಗ್ಗೆ ನಾವು ಮಾತಾಡೋಂತ ಸಂದರ್ಭದಲ್ಲಿ ಸದ್ಯಕ್ಕಿಲ್ಲ. ಅವ್ರ ಆಪ್ಷನ್ಸ್ ಏನಿದೆ, ಒಂದು ಎರಡು ಮೂರು ನಾಲ್ಕು, ಫೈನಾನ್ಷಿಯಲ್ ಇಂಪ್ಯಾಕ್ಟ್ ಏನಾಗ್ಬೋದು, ಯಾವ ರೀತಿ ಏನು, ಐಡೆಂಟಿಫಿಕೇಶನ್ ಏನು, ಇವೆಲ್ಲ ಕೂಡ ಕೊಟ್ಟಿದ್ದಾರೆ. ಈಗಿರುವಂತ ರೂಲ್ಸ್ ಏನಿದೆ ಅವೆಲ್ಲ ಕೂಡ ಅವರು ಗಮನದಲ್ಲಿ ನಮ್ಮ ಗಮನಕ್ಕೆ ತಂದಿದ್ದಾರೆ. ಸೊ ನಾವು ಅದನ್ನೆಲ್ಲ ತಿಳ್ಕೊಂಡಿದ್ದೀವಿ. ಕೆಲವರು ಕ್ಲಾರಿಫಿಕೇಶನ್ ನಮ್ಮ ಕ್ಯಾಬಿನೆಟ್ ಕಲೀಗ್ಸ್ ಎಲ್ಲ ಅವರ ಕೆಲವು ಕ್ಲಾರಿಫಿಕೇಶನ್ಸ್ ಎಲ್ಲ ಕೇಳ್ಕೊಂಡಿದ್ದಾರೆ, ಮಾಹಿತಿಯನ್ನ ಪಡೆದಿಲ್ಲ. ಅವರು ಕೆಲವು ಮಾಹಿತಿಗಳನ್ನ ಕೊಟ್ಟಿದ್ದಾರೆ, ಆಪ್ಷನ್ ಒಂದು, ಆಪ್ಷನ್ ಎರಡು, ಆಪ್ಷನ್ ಮೂರು, ಯಾವ ರೀತಿ ಮಾಡಬಹುದು, ಫೈನಾನ್ಷಿಯಲ್ ಇಂಪ್ಯಾಕ್ಟ್ ಎಷ್ಟಾಗ್ತದೆ ಏನು ಅಂತೇಳಿ ಏನು ಒಂದು ಗ್ಯಾರಂಟಿ ನಾವು ಕೊಟ್ಟಿದ್ದೀವಿ. ಅದಕ್ಕೆ ನಾವೆಲ್ಲ ಬದ್ಧರಿದ್ದೇವೆ, ಅದರಲ್ಲೇನು ನಮ್ದೇನು ತಗರಾಲೇನಿಲ್ಲ. ಅಧಿಕಾರಿಗಳು ಫೈನಾನ್ಷಿಯಲ್ ಆಸ್ಪೆಕ್ಟ್ ಒಂದು ಆಪ್ಷನ್ಸ್ ಏನೇನು ಅಂತ ಅವರು ನಮ್ಮ ಗಮನವನ್ನ ಸೆಳೆದಿದ್ದಾರೆ. ಸೊ ನಮ್ಮ ಸದಸ್ಯರುಗಳು ಕೂಡ ಗುರುವಾರದ ಬದಲು ಶುಕ್ರವಾರ ನಾವು ಸೇರ್ತೀವಿ, ಶುಕ್ರವಾರ ಸೇರಿ ವ್ಯಾಪಕವಾಗಿ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡಿ ಆಮೇಲೆ ನಿಮ್ಗೆ ತಿಳಿಸ್ತೀವಿ. ಯಾರು ಕೂಡ ಮಧ್ಯದಲ್ಲಿ ಅದಂಗಂತೆ ಇದಂಗಂತೆ ಇದ ಅಭಿಪ್ರಾಯ ಅಂತೆ ಈ ತರ ತೀರ್ಮಾನ ಅಂತೆ ದಯವಿಟ್ಟು ಯಾವ ಗಾಸಕ್ಕೂ ತಾವು ಅವಕಾಶ ಕೊಡಕ್ಕೆ ಹೋಗಬೇಡಿ, ಯಾವ ಅವಕಾಶನೂ ಕೂಡ ಇಲ್ಲಿಲ್ಲ. ಸೊ ನಾವು ನಮ್ಮ ಮ್ಯಾನಿಫೆಸ್ಟೋ ಕಾಪಿನೂ ನಾವು ಇಟ್ಕೊಂಡಿದ್ದೀವಿ, ಏನ್ ಮಾತು ಕೊಟ್ಟಿದ್ದೀವಿ ಇಟ್ಕೊಂಡಿದ್ದೀವಿ, ಏನ್ ಫೈನಾನ್ಷಿಯಲ್ ರಿಪ್ರೆಸೆಂಟೇಷನ್ ಕೂಡ ನಮಗೆ ಅರಿವಿದೆ, ಅದನ್ನೆಲ್ಲ ಕೂತ್ಕೊಂಡು ನಾವು ಚರ್ಚೆ ಮಾಡ್ತಾ ಇದ್ವಿ. ಈ ಸ್ಟೇಜ್ ಅಲ್ಲಿ ಮಾತ್ರ ಇದ್ದೀವಿ. ಅಲ್ಟಿಮೇಟ್ಲಿ ನೋಡಯ್ಯ, ನೀನು ಏನೇನೋ ನಿಮ್ ಬಾಯಲ್ಲಿ ಹೇಳಿದ್ರೆ ನಿಮ್ ಬಾಯಲ್ಲಿ ನನ್ನ ಆಚರಿಸೋದನ್ನ ನಾವು ಕೇಳಿದ್ದಾರೆ. ತೀರ್ಮಾನ ಮಾಡೋದು ಸರ್ಕಾರ, ಸರ್ಕಾರ ತೀರ್ಮಾನ ಮಾಡ್ತದೆ. ಇಟ್ ಇಸ್ ಎ ಕ್ಯಾಬಿನೆಟ್, ವಿ ಆರ್ ಮೀಟಿಂಗ್ ಆನ್ ಫ್ರೈಡೇ. ಹೌ ಟು ಡೂ, ವಾಟ್ ಟು ಡೂ, ಹೇಗ್ ಮಾಡಬೇಕು, ಹೆಂಗ್ ಮಾಡಬೇಕು ಅಂತ ನಾವು ಇನ್ನು ಆಲೋಚನೆಯಲ್ಲಿ ಇದ್ದೀವಿ. ನೀವು ಬಹಳ ಸ್ಪೀಡ್ ಅಲ್ಲಿ ಇರ್ಬೋದು, ನಾವು ಆ ರೀತಿ ಸ್ಪೀಡ್ ಅಲ್ಲಿ ಇಲ್ಲ. ನಮ್ಮ ಸ್ಪೀಡು ಅನುಷ್ಠಾನ ತರಬೇಕು, ಕ್ರಮಬದ್ಧವಾಗಿ ತರಬೇಕು, ರಾಜ್ಯ ಉಳಿಬೇಕು, ಪಟ್ಟು ಮಾತು ಉಳಿಬೇಕು, ಅಷ್ಟರಲ್ಲಿ ಮಾತ್ರ ನಾವು